ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು, ಬೆಳಗಿನ ಶುಭೋದಯ. ಏನು ನಿನ್ನೆ ಎಲ್ಲ ಸಂಜೆ ಮೇಲೆ ನಡೆಯುವಂತಹ ಬೆಳವಣಿಗೆಗಳ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ. ಏನು BJP ಮುಖಂಡ ಮತ್ತು ವಕೀಲ ಅಂತಹ ದೇವರಾಜೇಗೌಡ ಅವರು ಇಲ್ಲಚಲ್ಲದ ಆರೋಪ ಮಾಡಿ ಒಂದು ಸುಳ್ಳಿನ ಸುರಿಮಳೆನೆ ನಮ್ಮ ಪಕ್ಷದ ನಾಯಕರುಗಳಂತಹ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ, ನನ್ನ ಮೇಲೆ ಇಲ್ಲಚಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಅದೆಲ್ಲ ನಿಮಗೆ ಮಾಹಿತಿ ಇರುವಂಥದ್ದೇ. ಇದೆಲ್ಲ ನಾನು ಮಾಧ್ಯಮ ಮುಖಾಂತರಗಳಲ್ಲಿ ಸ್ಪಷ್ಟಪಡಿಸುವುದೇನಂತ ಹೇಳಿದ್ರೆ, ಇದು ಸುಳ್ಳಿನ ಕಂತೆಗಳನ್ನು ಮಾಧ್ಯಮಗಳ ಮುಂದೆ ನಿನ್ನೆ ಇಟ್ಟಿದ್ದಾರೆ. ಅದರಲ್ಲಿ ಹೇಳಿದ್ರಲ್ಲಿ ಯಾವುದೇ ಭಾಗಶಃ 1% ಸಹ ಸತ್ಯಾಂಶ ಇಲ್ಲದ ಮೇಲ್ನೋಟಕ್ಕೆ ಕಾಣ್ತದೆ. ಪಾರದರ್ಶಕವಾಗಿ SIT ತನಿಖೆ ನಡೀತಾ ಇದೆ, ತನಿಖೆ ಆಗಲಿ ಅಂತ ನಾನು ಆಗ್ರಹಿಸಿದ್ರೆ ನಾನು ಒಬ್ಬ. ಹಾಗಾಗಿ ನನ್ನ ಮೇಲೇನು ಆರೋಪ ಮಾಡಿದ್ದಾರೆ, ಯಾವುದೋ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ, ಅದಕ್ಕೆ 100 ಕ್ಕೆ 100 ಶುದ್ಧ ಸುಳ್ಳು. ನಾನು ಬಹಿರಂಗವಾಗಿ ಅವರಿಗೆ ನಾನು ಕೇಳ್ತಾ ಇದ್ದೀನಿ, ಚರ್ಚೆಗೆ ಬರಲಿ, ಬರಲಿ ಹಾಸನಕ್ಕೆ ಚರ್ಚೆಗೆ ಬರಲಿ, ಬಹಿರಂಗವಾಗಿ ಹೊಳೆನಚ್ಚಪುರಕ್ಕೆ ಚರ್ಚೆಗೆ ಬರಲಿ. ನಾನು ಮಾಡಿದ್ದೀನಿ ಅಂತ ಯಾವುದಾದ್ರು ಒಂದೇ ಒಂದು ಸಾಕ್ಷಿ ಇದ್ದರೆ, ಯಾವುದಾದ್ರೂ ಒಂದು ಅವ್ರು ಹೇಳ್ತಾ ಇದ್ದಾರಲ್ಲ. ಈಗ ನಾನು ಹೇಳೋದಂದ್ರೆ, ಈಗ ಸ್ಕೈಬರ್ಡ್ ಅಂತ ಹೇಳಿದ್ರೆ ಅದು ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಅಂತ ನಾನು ತಿಳಿದಿದ್ದೀನಿ. ಅಲ್ಲಿ CCTV ಇರ್ತದೆ, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ, ಅವರೆಲ್ಲ ಎಂಕ್ವೈರಿ ಮಾಡಲಿ. ಶ್ರೇಯಸ್ ಪಟೇಲ್ ಬಂದಿದ್ದ, ಇದೇನು ಈ ಥರ ಏನೇನಾದ್ರು ಹಸಿವಿಸಿ ಚರ್ಚೆಗಳಾಗಿತ್ತ, ಇದನ್ನೆಲ್ಲ ಕೇಳಲಿ, ಎಂಕ್ವೈರಿ ಮಾಡಲಿ. ನಾನು ಅದರಲ್ಲಿ ಒಂದೇ 1% ನನ್ನ ಪಾತ್ರ ಇದ್ದರೆ ನಾನು ರಾಜಕೀಯವಾಗಿ ಹಿಂದೆ ಸರಿದ್ಬಿಡ್ತೀನಿ. 4ನೇ ತಾರೀಕು ಜನ ನನ್ನ ಆಶೀರ್ವಾದ ಮಾಡಿದ್ರೆ ಅವತ್ತೇ ನನ್ನ ರಾಜೀನಾಮೆ ಸಹ ಕೊಟ್ಟುಬಿಡ್ತೀನಿ ಸದಸ್ಯತ್ವ. ಏನಾದ್ರು ನಾನು ಇದ್ರಲ್ಲಿ ಖಂಡಿತವಾಗಿಯೂ ನಾನು ಇದರಲ್ಲಿ ಅವರು ಹೇಳಿದ ನಿಜ ಆದರೆ, ಈಗ ಒಬ್ಬನ ವೈಯಕ್ತಿಕವಾಗಿ ತೇಜವಾದ ಮಾಡೋದನ್ನ ಬಿಟ್ಟು ಏನು ಒಂದು ಟ್ರ್ಯಾಕಲ್ಲಿ SIT ತನಿಖೆ ನಡೀತಾ ಇದೆ, ಅದನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ದೇವರಾಜೇಗೌಡ ಕೆಲಸ ಮಾಡ್ತಾ ಇದ್ದಾರೆ. ಅವರು ವಕೀಲರಾಗಿದ್ದವರು, ಸುಪ್ರೀಂ ಕೋರ್ಟಲ್ಲಿ ವಾದ ಮಂಡಿಸಿದ್ದೀನಿ, ಹೈಕೋರ್ಟಲ್ಲಿ ವಾದ ಮಂಡಿಸಿದ್ದೀನಿ ಅಂತ ಅವರಾಗೆ ಹೇಳ್ಕೊಂತಾರೆ. ಆದರೆ ಯಾಕೆ ಒಬ್ಬರ ಮೇಲೆ ಈಗ ವೈಯಕ್ತಿಕವಾಗಿ ಈ ಥರ ತೇಜೋವಧೆ ಮಾಡ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೋ, BJPಲಿದ್ದಾರಾ, JDSಲ್ಲಿದ್ದಾರಾ ಅಂತ ನನಗೆ ಗೊತ್ತಿಲ್ಲ. ಒಂದೊಂದು ಬಾರಿ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ. ನಿನ್ನೆ ನಿಮಗೆ ಗೊತ್ತಿರೋಂಗೆ ಯಾವ ಥರ ತಿರುಚಿ ಏನು ಮಾತಾಡಿದ್ದಾರೆ ಅನ್ನೋದು ಗೊತ್ತು. ಈಗ 6 ತಿಂಗಳು ಮುಂಚೆ ಎಲ್ಲ ನಮ್ಮ ಹಾಸನ ಜಿಲ್ಲಾ ಪ್ರತಿನಿಧಿಗಳು ಇಲ್ಲಿರೋರು, ನಿಮಗೆಲ್ಲರಿಗೂ ಗೊತ್ತಿರೋಂಗೆ 6 ತಿಂಗಳು ಮುಂಚೆ ಏನೇನು ಮಾತಾಡಿದ್ದಾರೆ, ಯಾರು ಹಾಸನ NR ಸರ್ಕಲಲ್ಲಿ LED ವಾಲ್ ಮುಂದೆ ಬಿಡ್ತೀನಿ ಅಂತ ಹೇಳಿದದ್ದು ಯಾರು, ನನ್ನ ತಗ್ಗ ಇದೆ ಅಂದ್ಬಿಟ್ಟು ಮಾಹಿತಿ ಅವರ ಪಕ್ಷದ ಹೈಕಮಾಂಡ್ಗೆ ಕೊಟ್ಟಿರೋರು ಯಾರು, ಮತ್ತೆ ಯಾರು ಅವ್ರ ವಿರುದ್ಧ ಅದ್ಯಾವುದು ಅಕ್ರಮ ಆಸ್ತಿಗಳಿಗೆ ಆರೋಪ ಮಾಡಿಕೊಂಡು ಕಾನೂನು ಹೋರಾಟ ಮಾಡಿದ್ಯಾರು, ಇದನ್ನೆಲ್ಲ ಮಾಡಿಬಿಟ್ಟು ಇವತ್ತು ತಾನ್ ತಿಂದ್ಬಿಟ್ಟು ಕಂಡೋರ್ ಮೇಲೆ ಒರೆಸೋದಂತ ಏನು ಗಾದೆ ಇದೆ, ಆ ರೀತಿ ಬೇರೆಯವ್ರ ಮೇಲೆ ಯಾಕೆ ಹೇಳ್ತಿದ್ದಾರೆ? ಇಲ್ಲಿ ಪಾಪ ಅನ್ಯಾಯ ಆಗ್ತಾಯಿದ್ರು ಸಂತ್ರಸ್ತರಿಗೆ, ಅವ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ದಿನಾ ಮಾಧ್ಯಮದಲ್ಲಿ ಸಂತ್ರಸ್ತರು ಅಂತ ಅವ್ರನ್ನ ಮಾನಸಿಕ ಕುಕ್ಕು ಅಂತ ಕೆಲಸನ ಇವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ಸರಿಯಾದ ದಾರಿಲಿ ಇದು ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಸಂತ್ರಸ್ತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೆಲಸ ಮಾಡಲಿ. ನಾವೆಲ್ಲ ಅವ್ರಿಗೆ ಬೆಂಬಲವಾಗಿ ನಿಲ್ಲೋಣ. ಅದು ಬಿಟ್ಬಿಟ್ಟು ಇದು ತನಿಖೆನೇ ಬೇರೆ ಹಾದಿಲಿ ತಗೊಂಡೋಗ್ಲಿಕ್ಕೆ ಇವರು ಪ್ರೇರೇಪಿಸ್ತಿದ್ದಾರೆ, ಆ ಕೆಲಸ ಮಾಡ್ತಾ ಇದ್ದಾರೆ, ಆ ಹುನ್ನಾರ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ಖಂಡಿತವಾಗಿ ಖಂಡಿಸ್ತೀನಿ. ನಾನು ಪದೇ ಹೇಳೋದಿಷ್ಟೇ, ಬಹಿರಂಗವಾಗಿ ಚರ್ಚೆಗೆ ಬರಲಿ, ನನ್ನ ವಿರುದ್ಧ ಇರುವಂತಹ ಯಾ ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ದಾಖಲೆಗಳು ಕೊಡಲಿ, ಸಾಕ್ಷಿ ಕೊಡಲಿ. ಖಂಡಿತವಾಗಿಯೂ ಅವ್ರು ಹೇಳಿದ್ರೆ ನಾನು ಬದ್ಧ ಆಗಿರ್ತೀನಿ. ಅದನ್ನು ಬಿಟ್ಬಿಟ್ಟು ಯಾವುದೇ ಆಧಾರ ಸಾಕ್ಷಿಗಳು ಇಲ್ಲದೆ ಇವರು ನನ್ನ ಮೇಲೆ ಆರೋಪ ಮಾಡೋದು ಸರಿ ಇಲ್ಲ. ಮುಂದಿನ ದಿನಗಳಲ್ಲಿ ನಾನು ಸಹ ಇದ್ರ ಬಗ್ಗೆ ನಮ್ಮ ವಕೀಲರುಗಳ ಹತ್ರ ಮಾತಾಡ್ತಾ ಇದ್ದೀನಿ. ಡಿಫಮೇಷನ್ ಏನು, ಮಾನ ನಷ್ಟ, ಮೊಕದ್ದಮೆ ಕೇಸ್ ಸಹ ನಾನು ಹೂಡ್ತಾ ಇದ್ದೀನಿ, ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಸಲ್ಲದ ಆರೋಪ ಮಾಡೋಕ್ಕೆ ನನಗೆ ನಮ್ಮ ಪಕ್ಷ, ನಮ್ಮ ಜಿಲ್ಲೆಯ ಜನ ಒಬ್ಬ ಒಂದು ಏನು ನಂಬಿಕೆ ಇಟ್ಟು ನನ್ನ ಈ ಚುನಾವಣೆಯಲ್ಲಿ ಪಕ್ಷ ನಿಲ್ಲಿಸಿದ್ರು. ಜಿಲ್ಲೆ ಜನ ನಂಬಿಕೆ ಇಟ್ಟು ನಾನು ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಟ್ಟು ಬೆಂಬಲಿಸಿದ್ದಾರೆ. ಅದ್ರ ಫಲಿತಾಂಶ 4ನೇ ತಾರೀಕು ಬರ್ತದೆ. ಆ ಇಂಥ ಇದರಲ್ಲಿ ನನಗೆ ಹೆಸರಿಗೆ ಕಳಕ ಬರುವಂಥ ಕೆಲಸನ ಎಪ್ಪ ಮಾಡ್ತಾ ಇದ್ದಾರೆ. ಇದನ್ನು ನಾನು ಕಾನೂನು ಹೋರಾಟ ಮಾಡೋಕ್ಕೆ ನಾನು ಸಿದ್ಧನೇ ಇದ್ದೇನೆ, ಕಾನೂನು ಹೋರಾಟ ಮಾಡ್ತೇನೆ. ನಾನು ಮಾಧ್ಯಮ ಮುಖಾಂತರಗಳಿಗೆ ಕೇಳ್ಕೊಳ್ಳೋದು ಒಂದೇ, ಈ ತನಿಖೆ ನ್ಯಾಯಸಮ್ಮತವಾಗಲಿ. ಯಾವುದು ಈ ಸಂತ್ರಸ್ತೆ ಪೆನ್, ನನಗೆ ಇನ್ನೊಂದು ನಾನು ಮಾಧ್ಯಮ ಮುಖಾಂತರ ಕೇಳೋಕೆ ಇಷ್ಟಪಡ್ತೀನಿ. ನನಗೆ ಆ ಪೆನ್ ಡ್ರೈವ್ ಸುದ್ದಿ ಮಾತಾಡಲಿಕ್ಕೆ ನನಗೆ ಅಸಹ್ಯ ಅನಿಸ್ತದೆ, ನನಗೆ ಅದು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಸಹ ಒಬ್ಬ ಸೊಫೆಸ್ಟಿಕೇಟೆಡ್ ಫ್ಯಾಮಿಲಿಯಿಂದ ಬಂದಿರೋದು, ನಾನು ಮಹಿಳೆಯರ ಜೊತೆ ಸಹೋದರಿಯರ ಜೊತೆ ಬೆಳೆದಿರೋಂಥವ್ರು, ನಂಗೆ ಮಾತಾಡೋಕ್ಕೆ ನನಗೆ ಇದ್ರ ಬಗ್ಗೆ ಇಷ್ಟ ಇಲ್ಲ. ಹಾಗಾಗಿ ನ್ಯಾಯಸಮ್ಮತ ಅದು ತನಿಖೆ ಆಗಲಿ. ಏನು ಇವ್ರು ಹೇಳ್ತಾ ಇದ್ದಾರಲ್ಲ, ಅವ್ರು ಬಿಟ್ಟರು ಇವ್ರು ಬಿಟ್ಟರು ಅಂತ ಏನೇನೋ ಹೇಳ್ತಾ ಇದ್ದಾರೆ, ಚುನಾವಣೆ ಟೈಮಲ್ಲಿ ಬಿಟ್ಟರು, ಹಾಗೆ ಬಿಟ್ಟರು, ಅವ್ರ ಮನೆಗೆ ಹೋಗಿದ್ರು, ಅದನ್ನ ಸಾಕ್ಷಿ ಸಮೇತ ಕೊಡಲಿ. ಅದನ್ನು ತನಿಖೆ ಆಗಲಿ, ತನಿಖೆಯಲ್ಲಿ ಯಾರು ತಪ್ಪಿತಸ್ಥಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ. ನಾನಂತೂ ಇಷ್ಟಕ್ಕೆಲ್ಲ ಈ ಗೊಜ್ಜೆ ರಾಜಕಾರಣಕ್ಕೆ ನೇರ ಕಾರಣ ದೇವರಾಜೇಗೌಡ. ನಿನ್ನೆ ನಡೆದಿರುವಂತಹ ಏನು ಈ
ಈ ಗೊಜ್ಜ ರಾಜಕಾರಣ ಅಂತ ಹೇಳ್ತಾರೆ, ಇದಕ್ಕೆಲ್ಲ ಕಾರಣ ದೇರಾಜಗೌಡರು. ಈ ಒಂದು ತನಿಖೆನ ದಿಕ್ ತಪ್ಪಿಸಕ್ಕೆ ಮಾಡ್ತಿರುವಂತ ಹುನ್ನಾರ ಇದು. ಯಾವ್ದು ಯಾವ ಪಕ್ಷದಲ್ಲಿ ಯಾವ್ದಾದ ರೀತಿ ಏನ್ ಆಮಿಷ ಇಟ್ಕೊಂಡು ಏನ್ ಮಾಡಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಒಂದೊಂದ್ ದಿನ ಒಂದೊಂದ್ ಪಕ್ಷದ ಪರ ಮಾತಾಡ್ತಾರೆ. ಮತ್ತೆ ನಾನು ಯಾವ್ದು ಈ ಯಾವ ವಿಷಯನ ಖಂಡಿಸ್ತೀನಿ ಅಂತ ಹೇಳಿದ್ರೆ, ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ದಾರೆ, ಅದನ್ನ ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಇದನ್ನ ಖಂಡಿಸ್ತೀನಿ. ಯಾವುದೇ ಕಾರಣಕ್ಕೂ ಇವರು ಅವರ ಒಂದು ಇದರಲ್ಲಿ ಇಂಟರ್ಫಿಯರ್ ನೂರಕ್ಕೆ ನೂರಿಲ್ಲ. ಇವ್ರು ಯಾವುದೋ ಹಸಿ ಚುಳ್ಳುಗಳನ್ನೆಲ್ಲ ಮುಂದಿಟ್ಕೊಂಡು ಅವ್ರ ಬಗ್ಗೆ ಇಲ್ಲಿ ಸಲದ ಆರೋಪ ಮಾಡ್ತಾರೆ. ಇದನ್ನು ಸಹ ನಾನು ನಿಮ್ಮ ಮುಖಾಂತರ ಖಂಡಿಸ್ತೀನಿ. ಇನ್ಯಾ ನೀವು ಕೇಳಿದ್ರೆ ಕೇಳಿ, ಅದೇ ನನಗೂ ಗೊತ್ತಿಲ್ಲ ಇವ್ರು ಏನಕ್ಕೆ. ನನಗೂ ಇದು ಆಶ್ಚರ್ಯಕರ ಅನ್ಸುತ್ತೆ. ನಾಲ್ಕು ಗಂಟೆ ನಾನು ಪ್ರೋಗ್ರಾಮ್ಗಳನ್ನು ಮುಗಿಸ್ಕೊಂಡು ಮನೇಲಿ ಕೂತಿದ್ದೆ. ನಾನು ಈ ರೀತಿ ಫೋನಲ್ಲಿ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ನಂದು ಏನೋ ಪ್ರೆಸ್ ಮೀಟ್ ಬರ್ತಾ ಇದೆ, ನಿಮ್ದೇನೋ ಬರ್ತೀನಿ ಅಂತ ಯಾರೋ ಕಾಲ್ ಮಾಡಿದ್ರು ನನಗೆ ನಮಸ್ಕಾರ. ಅದ್ರ ಮೇಲೆ ನಾನು ನೋಡಿದಾಗಲೇ ಗೊತ್ತಾಗಿದ್ದಕ್ಕಿದಂಗೆ ಇಷ್ಟೇ ಸಹ ಇಲ್ದಾರೆ 27 ಆಯಿತು ಚುನಾವಣೆ. ಇದೆಲ್ಲ ರೆಗ್ಯುಲರ್ ಸ್ಟಾರ್ಟ್ ಆಗಿ ಆಗಲೇ ಆಯ್ತಂದ್ರೆ ಆಯ್ತು, ಇವತ್ತು ಎಷ್ಟು 7ನೇ ತಾರೀಕು 10-12 ದಿವಸದಿಂದ ಇದು ನಡೀತಾ ಇದೆ. ಎಷ್ಟು ದಿನ ಆದಮೇಲೆ ಇವತ್ತು ಏನಕ್ಕೆ ನನ್ನ ಹೆಸರು ತಗೊಂಡ್ರಿ ಇವರು? ಏನಾದ್ರು ತಪ್ಪನಿದ್ರೆ ಮತ್ತೆ ಫಸ್ಟೇ ಹೇಳ್ಬೋದಿತ್ತಲ್ಲ. ಇದು ಯಾವುದೋ ಅದೇನೋ ಪಾಪ ಖಾಸಗಿ ಹೋಟ್ಲ ಯಾರೋ ಹೆಸರು ತಗೊಂಡು ಹೋಟ್ಲ ಹೆಸರು ತಗೊಂಡು ಇವತ್ತು ನಿನ್ನೆ ಯಾಕೆ ಆರೋಪ ಮಾಡ್ತಾರೆ? ಇಷ್ಟು ಸೈನ್ ಮಾಡ್ತಾ ಇದ್ರು ಇವರು. ಕಾರ್ತಿಕ್ ಅವರು ನನಗೆ ಕಳೆದ MLA ಚುನಾವಣೆಯಲ್ಲಿ ನನಗೆ ಭೇಟಿಯಾಗಿದ್ದು ನಿಜ. ಯಾವ ವಿಷಯಕ್ಕೆ ಆದ್ರೆ ಜಮೀನು ವಿಷಯಕ್ಕೆ ಭೇಟಿಯಾಗಿದ್ದು ನಿಜ. ಈ ವಿಷಯವಾಗಿ ಸುಮ್ಮನೆ ನಾನು ಅವ್ರ ಮೇಲೂ ದೂರದಲ್ಲ, ಯಾರ ಮೇಲೂ ದೂರದಲ್ಲ, ನೂರಕ್ಕೆ ನೂರು ಸುಳ್ಳು. ಅವ್ರ ವಿಷಯ ನನಗೆ ಭೇಟಿನೂ ಆಗಿಲ್ಲ. ಈ ವಿಷಯ ಬಗ್ಗೆ ನನಗೆ ಪ್ರಸ್ತಾಪನೆ ಆಗಿಲ್ಲ. ನಾನು ನಿಮ್ಗೆ ಎಷ್ಟು ಮಾಧ್ಯಮದವ್ರಿಗೆ ಗೊತ್ತು, ದೇವಜಗೌಡ ಅಂದ್ರೆ ಗೊತ್ತಾಗಿದ್ದು ಇವೆಲ್ಲ ಇದಾವೆ. ಟಿವಿಲಿ ಬಿಡ್ತೀನಿ, ಅಲ್ಲಿ ಬಿಡ್ತೀನಿ, ಎಲೆಕ್ಷನ್ ಟೈಮಲ್ಲಿ ಬಿಡ್ತೀನಿ ಅಂತ ಏನು ಟಿವಿ ಮುಖಾಂತರ ನೋಡಿದೀನಿ, ಅಷ್ಟೇ ಸಹ ಮಾಹಿತಿ ನನಗೂ ಗೊತ್ತಿರೋದು. ಈ ಕೆಂಡಾಗಿ ಇವತ್ತೆಷ್ಟು 7ನೇ ತಾರೀಕು 10-12 ದಿವಸದಿಂದ ಇದು ನಡೀತಾ ಇದೆ. ಎಷ್ಟು ದಿನ ಆದಮೇಲೆ ಇವತ್ತು ಏನಕ್ಕೆ ನನ್ನ ಹೆಸರು ತಗೊಂಡ್ರಿ ಇವರು? ಏನಾದ್ರು ತಪ್ಪನಿದ್ರೆ ಮತ್ತೆ ಫಸ್ಟೇ ಹೇಳ್ಬೋದಿತ್ತಲ್ಲ. ಇದು ಯಾವುದೋ ಅದೇನೋ ಪಾಪ ಖಾಸಗಿ ಹೋಟ್ಲ ಯಾರೋ ಹೆಸರು ತಗೊಂಡು ಹೋಟ್ಲ ಹೆಸರು ತಗೊಂಡು ಇವತ್ತು ನಿನ್ನೆ ಯಾಕೆ ಆರೋಪ ಮಾಡ್ತಾರೆ? ಇಷ್ಟು ಸೈನ್ ಮಾಡ್ತಾ ಇದ್ರು ಇವರು. ಕಾರ್ತಿಕ್ ಅವರು ನನಗೆ ಕಳೆದ MLA ಚುನಾವಣೆಯಲ್ಲಿ ನನಗೆ ಭೇಟಿಯಾಗಿದ್ದು ನಿಜ. ಯಾವ ವಿಷಯಕ್ಕೆ ಅದೇ ಜಮೀನು ವಿಷಯಕ್ಕೆ ಭೇಟಿಯಾಗಿದ್ದೀಚೆ. ಈ ವಿಷಯವಾಗಿ ಸುಮ್ಮನೆ ನಾನು ಅವ್ರ ಮೇಲೂ ದೂರದಲ್ಲ, ಯಾರ ಮೇಲೂ ದೂರದಲ್ಲ, ನೂರಕ್ಕೆ ನೂರು ಸುದ್ದಿ ಸುಳ್ಳು. ಅವ್ರ ವಿಷಯ ನನಗೆ ಭೇಟಿನೂ ಆಗಿಲ್ಲ. ಈ ವಿಷಯ ಬಗ್ಗೆ ನನಗೆ ಪ್ರಸ್ತಾಪನೆ ಆಗಿಲ್ಲ. ನಾನು ನಿಮ್ಗೆ ಎಷ್ಟು ಮಾಧ್ಯಮದವ್ರಿಗೆ ಗೊತ್ತು, ದೇವಜಗೌಡ ಅಂದ್ರೆ ಗೊತ್ತಾಗಿದ್ದು ಇವೆಲ್ಲ ಇದಾವೆ. ಟಿವಿಲಿ ಬಿಡ್ತೀನಿ, ಅಲ್ಲಿ ಬಿಡ್ತೀನಿ, ಎಲೆಕ್ಷನ್ ಟೈಮಲ್ಲಿ ಬಿಡ್ತೀನಿ ಅಂತ ಏನು ಟಿವಿ ಮುಖಾಂತರ ನೋಡಿದೀನಿ, ಅಷ್ಟೇ ಸಹ ಮಾಹಿತಿ ನನಗೂ ಗೊತ್ತಿರೋದು. ಈ ಪೆಂಡ್ರೈವ್ ಇನ್ನೊಂದು ಅದೆಲ್ಲ ನೂರಕ್ಕೆ ನೂರು ತನಿಖೆಗೆ ನಾನು ಸಿದ್ಧ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ಯಾವ ತನಿಖೆ ಎದುರಿಸಕ್ಕೂ ನಾನು ಸಿದ್ಧ. ನನಗೆ ಯಾವಾಗ ಪರಿಚಯ ಇದ್ದಿದ್ದು ಇವರು ಅಂತ ಹೇಳಿದ್ರೆ, ಇವರು ಅದೇ ಆಸ್ತಿ ಪ್ರಕರಣ ಏನೋ ಆಯ್ತಲ್ಲ ಅವಾಗ ಒಂದ್ಸಲ ಕರೆ ಮಾಡಿದ್ರು. ಅದು ಯಾವ್ದೋ ನಂಗೆ ಡಾಕ್ಯುಮೆಂಟೇಷನ್ ಇದ್ರಲ್ಲಿ ಕೊಡಿಸ್ತಾ ಇಲ್ಲ, ಸಬ್ ರಿಜಿಸ್ಟ್ರ್ ಆಫೀಸ್ ಅಲ್ಲಿ ನೀವು ಕೊಡಿಸಿ ಅಂತ ಇವರಾಗಿ ನನಗೆ ಕರೆ ಮಾಡಿದ್ಬಿಟ್ರೆ, ಇವತ್ತಿನವರೆಗೂ ಅವ್ರ ಫೋನ್ ನಂಬರ್ ಸಹ ನನ್ನ ಫೋನಲ್ಲಿ ಇಲ್ಲ. ಅವರು ಅವರು ನನ್ನ ಎದುರಿಗು ಸಿಕ್ಕರು ಸಹ ನಾನು ಮಾತಾಡಿದ್ದು. ಈ ಪ್ರಕರಣ ಸಂಬಂಧಪಟ್ಟಂಗೆ ಅವರೇನೋ ಏನು ಹೇಳ್ತಾರಲ್ಲ ಒಂದು ತತ್ವ ಸಿದ್ಧಾಂತ ಹೇಳಿದ್ರು, ರಾಜಕಾರಣಿ ರಾಜಕಾರಣಿನೋ ವಕೀಲರು ನನಗೆ ಗೊತ್ತಿಲ್ಲ. ಅವರು ಇಲ್ಲೂ ಸಲ್ಲದ್ ನನ್ನ ಮೇಲೆ ಆರೋಪ ಮಾಡ್ತಾರೆ, ಆದರೆ ನಾನು ಅವ್ರ ಮೇಲೆ ಆರೋಪ ಮಾಡೋಕ್ಕೆ ಇಷ್ಟ ಇಲ್ಲ. ಅವ್ರು ಯಾವತ್ತೂ ನನಗೆ ಈ ವಿಷಯದ ಮಾತು ಆಡಿಲ್ಲ, ನನಗೆ ಇದ್ರ ಬಗ್ಗೆ ಚರ್ಚೆ ಅವರು ಮಾಡಿಲ್ಲ. ಇಲ್ಲ, ಅವೆಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಪುಟ್ಟಿಯಣ್ಣ ಅವರು ನಮಗೆ ಒಂದು ಮಂಚುಣಿ ನಾಯಕರು ನಮ್ಮ ಒಡೆಯನ್ಸ್ಪುರ ತಾಲೂಕಿನಲ್ಲಿ. ಅವ್ರ ಮೇಲೆ ಅವ್ರ ಹೆಸರು ಕಪ್ಪು ಮಸಿ ಬಳಿಯೋಕ್ಕೆ ಇವರು ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಅವ್ರು ವೈಯಕ್ತಿಕವಾಗಿ ಅವ್ರಿಗೆ ಈ ಚುನಾವಣೆಯಲ್ಲಿ ಗೆಲ್ಲಿಸ್ಕೋಬೇಕು ನಾನು, ಯಾಕಂದ್ರೆ ಈ ಒಳೆಯನ್ಸ್ಪುರ ಕ್ಷೇತ್ರ ಜವಾಬ್ದಾರಿ ನಾನು ಅವ್ರಿಗೆ ಕೊಟ್ಟಿದ್ದೆ. ನಾನು ಬೇರೆ ತಾಲೂಕು ಹೋಗಬೇಕು ಅಂತ ಅವ್ರು ಹಾಗಾಗಿ ಹಳ್ಳಿ ಹಳ್ಳಿ ತಿರ್ಗೋದು ಹೋಬಳಿವಾರ ತಿರ್ಗೋವಂಥ ಅವ್ರಿಗೆ ಆ ತಲೆ ಬಿಸಿಲು ಅವರಿದ್ರು. ಅವ್ರಿಗೆ ಯಾಕೆ ಬೇಕಿವೆಲ್ಲ ಅದೆಲ್ಲ ಸುಳ್ಳು, ಅವರು ನೂರಕ್ಕೆ ನೂರು ಅದೆಲ್ಲ ಸುಳ್ಳು. ನಾನಂತೂ ಅದನ್ನು ಒಪ್ಕೊಳ್ಳಲ್ಲ. ಅದು ಹೇಳ್ತೀನಲ್ಲ, ನನಗೆ ಕರೆ ಮುಖಾಂತರನಾಗಿರ್ಬೋದು ವೈಯಕ್ತಿಕವಾಗಿ ಸಿಗ್ದಾಗಿರ್ಬೋದು ಯಾವೊಬ್ಬ ಸಂತ್ರಸ್ತರು ಮಾಡಿಲ್ಲ ಏನು, ನೂರಕ್ಕೂ ನೂರು. ಇದು ನಾನು ಅನ್ಅಫಿಷಿಯಲ್ ಆಗಿ ಮಾತಾಡಿದ್ರೆ ಭಗವಂತ ನಾನೇ ಶುದ್ಧ ಸುಳ್ಳು ನನ್ನ ಮೇಲೆ ಆರೋಪ ಮಾಡ್ತಾ ಇರೋದು. ಯಾವೊಬ್ಬ ಸಂತ್ರಸ್ತ ಪಾಪ ನಾನು ಸುಮ್ಮನೆ ಅವ್ರ ಮೇಲೆ ಯಾಕೆ ನನ್ನ ಸಂತ್ರಸ್ತರನ್ನ ದೂರ್ಬೇಕು? ಯಾರೊಬ್ರು ಅವ್ರು ಸಹ ಅದ್ರ ಸಹಾಯ ಮಾಡಿ ಅಂತ ಯಾರು ಫೋನ್ ಮಾಡಿಲ್ಲ. ಆ ಹೋಟ್ಲುದು ಅದೆಲ್ಲ ಹಸಿ ಸುಳ್ಳು ಸುಳ್ಳು. ನಾನು ಇಷ್ಟು ಮಟ್ಟಿಗೆ ರಾಜಕಾರಣದಲ್ಲಿ ನಾನು ಇಷ್ಟು ವರ್ಷ ಆಯ್ತು ರಾಜಕಾರಣಕ್ಕೆ ಬಂದು ಹಿಂಗೊಬ್ಬರ ಮೇಲೆ ಇಷ್ಟು ದೊಡ್ಡ ದೊಡ್ಡ ಆರೋಪ ಸುಳ್ಳು ಸುಳ್ಳು ಮಾಡ್ತಾನೆ, ನನ್ನ ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ರಾಜಕೀಯದಲ್ಲಿ. ಅದು ಯಾರು ಇಂಥವ್ರು ಈ ಒಂದು ಸಣ್ಣ ರಾಜಕಾರಣಿಗಳಿಂದ
ಇವರು ರಾಜಕಾರಣಿ ಅಂತ ಅವ್ನು ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ವಕೀಲ್ ಅಂತಾರೆ. ನನಗೆ ಅದ್ ಕನ್ಫ್ಯೂಷನ್. ನಾನು ಹೇಳಿದ್ನಲ್ಲ, ಅವ್ರು ಯಾವ ಪಾರ್ಟಿ ಇದ್ರೆ ನನಗೆಂದೇ ಕನ್ಫ್ಯೂಷನ್ ಇದೆ. ಒಂದೊಂದ್ಸಲಿ ಒಂದೊಂದ್ ಪಕ್ಷದ ಪರ ಮಾತಾಡ್ತಾರೆ. ನಿನ್ನೆ ಎಲ್ಲ ಪ್ರೋ ಜೆ ಡಿ ಎಸ್ ಮಾತಾಡೋರೆ, ಇಷ್ಟ ಪ್ರೋ ಕಾಂಗ್ರೆಸ್ ಮಾತಾಡೋರು, ಅದಕ್ಕಿಂತ ಮುಂಚೆ ಬಿ ಜೆ ಪಿ ಅನ್ನೋರು, ಇವಾಗ ನೋಡಿದ್ರೆ ಮತ್ತೆ ಕಾಂಗ್ರೆಸ್ ಮೇಲೆ ತಿರುಗಿದ್ದವ್ರು. ಇದೆಲ್ಲ ರಾಜಕೀಯದ ಷಡ್ಯಂತ್ರ. ಅಲ್ಲಿ ಒಳಗೆ ಏನಾಗಿದೆ ಅನ್ನೋದು ನನಗೂ ಗೊತ್ತಿಲ್ಲ. ಜನ ಗುಸು ಗುಸು ಅಂತ ಏನೇನೋ ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆನೂ ನನಗೆ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಏನೋ ಆರೋಪ ಏನೋ ಒಂದು ಈ ತನಿಖೆನ ದಿಕ್ ತಪ್ಪಿಸುವಂತ ಕೆಲಸವನ್ನ ಈ ಜವಾಬ್ದಾರಿನ ಇವ್ರು ವಹಿಸ್ಕೊಂಡಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ನಾನು ಅದನ್ನು ನೋಡಿದೆ, ಅದು ನೂರಕ್ಕೆ ನೂರು ಸುಟ್ಟು ಸುಳ್ಳು. ಅವರೇ ಎರಡನೇ ಅಂತ ಚುನಾವಣೆಯಲ್ಲಿ ಅವರು ಶೇಕಡ 28-25 ಗೆಲ್ಸ್ಕೋಬೇಕು ಅಂತ ಒಂದು ಪಣ ತೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆ ಬಗ್ಗೆ ಗಮನ ಹರಿಸಿದ್ದಾರೆ. ಆಮೇಲೆ ಹಾಸನ ಕ್ಷೇತ್ರ ಚುನಾವಣೆ ಮುಗಿದೋಗಿದೆ, ಅವ್ರು ಎರಡನೇ ಅಂತೂ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ರು. ಅವ್ರಿಗೆ ಯಾಕೆ ಹಾಸನ ಕ್ಷೇತ್ರ ಚುನಾವಣೆ ಮುಗಿದೋಗಿದೆ, ಎಲ್ಲ ಆಗೋಗಿದೆ, ಅವ್ರು ಏನಕ್ಕೆ ಇದನ್ನು ತಲೆ ಕೆಡಿಸ್ಕೊಳ್ತಾರೆ, ಅದೆಲ್ಲ ಸುಳ್ಳು ಸುಳ್ಳು. ಆಮೇಲೆ ಅವರು ಹೇಳಿದ್ರು ಯಾವುದು ತನಿಖೆ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ. ಯಾವ ತನಿಖೆಗಾಗಿ ಸರ್ಕಾರ ನಿಲ್ತಾರೆ, ನಾವೆಲ್ಲ ಬದ್ಧವಾಗಿರ್ತೀವಿ. ಯಾವ ತನಿಖೆ, ಎಸ್ ಐ ಟಿ ಆಗಿರ್ಬೋದು, ಸಿ ಬಿ ಆಗಿರ್ಬೋದು, ಇನ್ನೊಂದು ಸರ್ಕಾರ ತೀರ್ಮಾನ ಮಾಡಿದ್ರೆ ಅದು ಸರ್ಕಾರ ತೀರ್ಮಾನಕ್ಕೆ ನಾವೆಲ್ಲರೂ ತಲೆ ಬಾಗ್ಲೇಬೇಕಲ್ವಾ. ಕರ್ನಾಟಕದ ನಮ್ಮ ಪ್ರಜೆ ಆಗಿ ಅದೆಲ್ಲ ಸುಳ್ಳು. ಸುಮ್ಮನೆ ನಾವು ಯಾರ ಮೇಲೂ ಅವರೇನೋ ಆರೋಪ ಮಾಡ್ತಾರೆ, ನಾನು 100 ಜನದ ಮೇಲೆ ಆರೋಪ ಮಾಡ್ಬೋದು, ಅದೆಲ್ಲ ಸುಳ್ಳು. ನಾನು ಒಬ್ಬ ಎದ್ದಿಗೆ ಸಿಟ್ಕೊಂಡು ರಾಜಕಾರಣ ಮಾಡುವಂತ ವ್ಯಕ್ತಿ ನಾನು. ಆ ರೀತಿ ಯಾರು ನನಗೆ ಅದೆಲ್ಲ ಮಾಡಿಲ್ಲ. ಇದು ನಿನ್ನೆಯಿಂದನೇ ಈ ಹೆಸರು ನನ್ನ ಹೆಸರು ತುಳುಕು ತಗೊಂಡು ನನ್ನ ಹೆಸರು ಬಂದಿತ್ತು. ಇಷ್ಟು ದಿವಸ ಇದು ಇಲ್ಲೇ ಇರಲಿಲ್ಲ. ನಾನು ಪಾಪ ಮಾಧ್ಯಮದವ್ರು ಕೇಳಿದಾಗ ನನಗೆ ಇದ್ರ ಬಗ್ಗೆ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ಅಂತಲೇ ಹೇಳ್ತಿದ್ದೆ ಹೊರತು ನಾನು ಯಾವುದು ಪ್ರತಿಕ್ರಿಯಿಸಿಲ್ಲ. ಇದ್ದಕ್ಕಿದ್ದಂಗೆ ನಿನ್ನೆ ಸಂಜೆ ಅದು ಆಶ್ಚರ್ಯಕರವಾಗಿ ನನ್ನ ಹೆಸರು ಏನಕ್ಕೆ ತಗೊಂಡಿದ್ದಾರೆ ಅಂದರೆ ನನಗೊಂದು ಆಶ್ಚರ್ಯ. ಇನ್ನಷ್ಟು ದಾಖಲೆ ಪುರಾವೆಗಳು, ಸಾಕ್ಷಿಗಳು ಇದೆ, ನಾನು ಹೇಳ್ತಾ ಇದ್ದೀನಿ ಬಿಡ್ಲಿ, ಅವ್ರು ಹೇಳಿದ ಕಡೆ ನಾನೇ ಬರ್ತೀನಿ. ನಾನು ಚರ್ಚೆಗೆ ಇದ್ದಿದ್ದೀನಿ, ನನ್ನ ಮುಂದೆ ಕೂತ್ಕೊಂಡು ನನಗೆ ದಾಖಲೆ ತೋರಿಸಲಿ, ಇಂಥ ಕಡೆ ಹೋಗಿದ್ಯಾ, ಇಂಥ ಭೇಟಿ ಮಾಡಿ ತೋರಿಸ್ಲಿ. ನಾನು ಸಿದ್ಧ, ಅದಕ್ಕೆ ಚರ್ಚೆಗೂ ಸಿದ್ಧ, ನಾನು ಒಪ್ಕೊಂತೀನಿ ಹಂಗೇನಾರು ಮಾಡಿದ್ರೆ. ಇವ್ರು ಏನು ಆರೋಪ ಇಲ್ಲ ಏನು, ಈಗ ನಾನೇ ಹೇಳಿದ್ನಲ್ಲ, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ, ಸಿ ಸಿ ಟಿ ವಿ ಇರ್ತದೆ, ಅದು ಹೈವೇ ಬೇರೆ ಇದೆ, ಆಗು ಹೋಗು ಬಂದಿರೋದೆಲ್ಲ ಗೊತ್ತಾಗ್ತದೆ. 30 ಡೇಸು ಸಿ ಸಿ ಟಿ ವಿ ಸರ್ವೆಲೆನ್ಸ್ ಇದ್ದೇ ಇರ್ತದೆ, ಯಾವುದೇ ಒಂದು ಇದಾಗಿದ್ರೆ, ಒಂದು ಸಿ ಸಿ ಟಿ ವಿ ಅನ್ನೋದು ಇದ್ರೆ ತೆಗೆಸ್ಲಿ, ನೋಡ್ಲಿ ಅದ್ರಲ್ಲಿ ನಾನು ಬಂದಿದ್ರೆ ಆಗ್ಲಿ. ಇಲ್ಲ, ಆಡಿಯೋ ನಾನು ಅದ ಯಾವ್ದು ಕೇಳಿಸ್ಕೊಂಡಿಲ್ಲ. ಅದೇನಾದ್ರೆ ಅದನ್ನು ನಾನು ಸೃಷ್ಟಿ ಮಾಡಿರ್ಬೋದು ಅಂತ ನಾನು ಅನ್ಕೊಂತೀನಿ, ಸೃಷ್ಟಿ ಮಾಡಿರ್ಬೋದು ಅಂತ ನಾನು ಅನ್ಕೊಂತೀನಿ. ಬಿಜೆಪಿ ಮುಖಂಡ ಮತ್ತೆ ವಕೀಲ ಅಂತ ದೇವರಾಜೇಗೌಡ ಅವರು ಇಲ್ಲಿ ಆರೋಪ ಮಾಡಿ ಒಂದು ಸುಳ್ಳಿನ ಸುಳಿ ಮಾಡೇನೆ ನಮ್ಮ ಪಕ್ಷದ ನಾಯಕರುಗಳ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೇಲೆ ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿದ್ದಾರೆ. ಅದೆಲ್ಲ ನಿಮ್ಗೆ ಮಾಹಿತಿ ಇರುತ್ತದೆ. ಇದೆಲ್ಲ ನಾನು ಮಾಧ್ಯಮ ಪ್ರಶ್ನೆಗಳಲ್ಲಿ ಸ್ಪಷ್ಟಪಡಿಸುವುದೇನಂತ ಹೇಳಿದ್ರೆ ಇದು ಸುಳ್ಳಿನ ಕಂತೆಗಳನ್ನ ಮಾಧ್ಯಮಗಳ ಮುಂದೆ ನೆನೆ ಇಟ್ಟಿದ್ದಾರೆ. ಅದ್ರಲ್ಲಿ ಏನಿದ್ರಲ್ಲಿ ಯಾವುದೇ ಭಾಗಶಃ 1% ಸಹ ಸತ್ಯಾಂಶ ಇಲ್ಲದ್ದು ಏನೋಟಿಕೆ ಕಾಣ್ತದೆ. ಪಾರದರ್ಶಕವಾಗಿ ಎಸ್ ಐ ಟಿ ಇಂದ ತನಿಖೆ ನಡೆಸಿದೆ, ತನಿಖೆ ಆಗಲಿ ಅಂತ ನಾನು ಆಗ್ರಹಿಸಿದ್ರೆ ನಾನು ಒಬ್ಬ. ಹಾಗಾಗಿ ನನ್ನ ಮೇಲೇನು ಆರೋಪ ಮಾಡಿದ್ದಾರೆ, ಯಾವುದೋ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ, ಅದಕ್ಕೆ ನೂರಕ್ಕೆ ನೂರು ಶುದ್ಧ ಸುಳ್ಳು. ನಾನು ಬಹಿರಂಗವಾಗಿ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ಚರ್ಚೆಗೆ ಬರ್ಲಿ, ಬರ್ಲಿ ಹಾಸನಕ್ಕೆ ಚರ್ಚೆಗೆ ಬರ್ಲಿ, ಬಹಿರಂಗವಾಗಿ ಒಳನಷ್ಟಕ್ಕೆ ಚರ್ಚೆಗೆ ಬರ್ಲಿ. ನಾನು ಮಾಡಿದ್ದೀನಿ ಅಂದ್ರೆ ಅದರ ಒಂದೇ ಒಂದು ಸಾಕ್ಷಿ ಇದ್ರೆ ಯಾವ್ದಾದ್ರು ಒಂದು ಅವ್ರು ಹೇಳ್ತಾ ಇದಾರಲ್ಲ. ಈಗ ನಾನು ಹೇಳೋದಂದ್ರೆ ಈಗ ಸ್ಕೈಬರ್ಡ್ ಅಂತ ಹೇಳಿದ್ರೆ ಅದೊಂದು ಪ್ರಸಿದ್ಧ ರೆಸ್ಟೋರೆಂಟ್ ಅಂತ ನಾನು ತಿಳಿದಿದ್ದೆ. ಅಲ್ಲಿ ಸಿ ಸಿ ಟಿ ವಿ ಇರ್ತದೆ, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ, ಅವರೆಲ್ಲ ಎನ್ಕ್ವೈರಿ ಮಾಡ್ಲಿ. ಶ್ರೇಯಸ್ ಪಟೇಲ್ ಬಂದಿದ್ದಾರೆ, ಇದೇನಿದ್ದಾರೆ, ಏನೇನಾದ್ರು ಹಸಿವಿಸಿ ಚರ್ಚೆಗಳಾಗಿದ್ದ, ಇದನ್ನೆಲ್ಲ ಕೇಳಿ ಎನ್ಕ್ವೈರಿ ಮಾಡಿ. ನಾನು ಅದ್ರಲ್ಲಿ ಒಂದೇ 1% ನನ್ನ ಪಾತ್ರ ಇದ್ರೆ ನನ್ನ ರಾಜಕೀಯವಾಗಿ ಹಿಂದೆ ಸರಿ ಮಾಡಿ. 4ನೇ ತಾರೀಕು ಜನ ನನ್ನ ಆಶೀರ್ವಾದ ಮಾಡಿದ್ರೆ ಅವತ್ತೇ ನನ್ನ ರಾಜೀನಾಮೆ ಸಹ ಕೊಟ್ಟಿರ್ತೀನಿ. ಏನಾದ್ರು ನಾನು ಇದ್ರು ಖಂಡಿತವಾಗಿಯೂ ನಾನು ಇದರಲ್ಲಿ ಅವರು ಹೇಳಿದ ನಿಜ. ಈಗ ಒಬ್ಬನ ವೈಯಕ್ತಿಕವಾಗಿ ತೇಜವಾದ ಮಾಡೋದನ್ನ ಬಿಟ್ಟು ಏನು ಒಂದು ಟ್ರ್ಯಾಕ್ ಅಲ್ಲಿ ಎಸ್ ಐ ಟಿ ತನಿಖೆ ನಡೀತಾ ಇದೆ, ಅದನ್ನ ದಿಕ್ ತಪ್ಪಿಸುವಂತ ಕೆಲಸ ದೇವರಾಜೇಗೌಡ ಕೆಲಸ ಮಾಡ್ತಾ ಇದ್ದಾರೆ.
ಅವರು ವಕೀಲರಾಗಿದ್ದವರು ಮಾಡ್ತಾರೆ ಅನ್ನೋದು ನಮಗಂತೂ ಗೊತ್ತಿಲ್ಲ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದಾರೋ, ಬಿಜೆಪಿ ಇದಾರಾ, ಜೆಡಿಎಸ್ ಅಲ್ಲಿ ಇದಾರ ಅಂತ ನನಗೆ ಗೊತ್ತಿಲ್ಲ. ಒಂದೊಂದ್ ಬಾರಿ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ. ನಿನ್ನೆ ನಿಮ್ಗೆ ಗೊತ್ತಿರೋಂಗೆ ಯಾವ ತರ ತಿರುಚಿ ಏನ್ ಮಾತಾಡಿದಾರೆ ಅನ್ನೋದು. ಈಗ ಆರ್ ತಿಂಗಳು ಮುಂಚೆ ಎಲ್ಲ ನಮ್ಮ ಹಾಸನ ಜಿಲ್ಲಾ ಪ್ರತಿನಿಧಿ ಕೂಡ ಇದ್ದಿರೋರು, ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಆರ್ ತಿಂಗಳು ಮುಂಚೆ ಏನೇನ್ ಮಾತಾಡಿದ್ದಾರೆ, ಯಾರು ಹಾಸನ ಎನ್ ಆರ್ ಸರ್ಕಲ್ ಅಲ್ಲಿ ಎಲ್ಇ ಡಿ ವಾಲ್ ಮುಂದೆ ಬಿಡ್ತೀನಿ ಅಂತ ಹೇಳಿದ್ ಯಾರು, ನನ್ ತಗಿದೆ ಅಂದ್ಬಿಟ್ಟು ಮಾಹಿತಿ ಅವರ ಪಕ್ಷದ ಹೈಕಮಾಂಡ್ಗೆ ಕೊಟ್ಟಿರೋರು ಯಾರು, ಮತ್ತೆ ಯಾರು ಅವ್ರ ವಿರುದ್ಧ ಯಾವ್ದು ಅಕ್ರಮ ಆಸ್ತಿಗಳಿಗೆ ಆರೋಪ ಮಾಡಿಕೊಂಡು ಕಾನೂನು ಹೋರಾಟ ಮಾಡಿದ್ಯಾರು, ಇದನ್ನೆಲ್ಲ ಮಾಡ್ಬಿಟ್ಟು ಇವತ್ತು ತಾಯಿ ತಿನ್ಬಿಟ್ಟು ಕಂಡೋದ್ ಮೇಲೆ ಒರ್ಸೋದಂತ ಗಾದೆ ಇದೆ, ಆ ರೀತಿ ಬೇರೆಯವ್ರ ಮೇಲೆ ಹಂಗಿರ್ತದೆ. ಅನ್ಯಾಯ ಆಗ್ತಾ ಸಂತ್ರಸ್ತರ ಅವ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ದಿನ ಮಾಧ್ಯಮದಲ್ಲಿ ಸಂತ್ರಸ್ತರು ಸಂತ್ರಸ್ತರು ಅಂತ ಅವ್ರನ್ನ ಮಾನಸಿಕ ಕುಕ್ಕು ಅಂತ ಕೆಲಸ ಮಾಡ್ತಾ ಇದಾರೆ. ಅವ್ರಿಗೆ ಸರಿಯಾದ ದಾರಿಲಿ ಇದು ತನಿಖೆ ಆಗ್ಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು, ಸಂತ್ರಸ್ತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೆಲಸ ಮಾಡ್ಲಿ. ನಾವೆಲ್ಲ ಅವ್ರಿಗೆ ಬೆಂಬಲವಾಗಿಲ್ಲ. ಅದು ಬಿಟ್ಬಿಟ್ಟು ಇದು ತನಿಖೆನೆ ಬೇರೆ ಹಾದಿನ ತಗೊಂಡೋಗ್ಲಿಕ್ಕೆ ಇವರು ಪ್ರೇರೇಪಿಸ್ತಿದ್ದಾರೆ, ಆ ಕೆಲಸ ಮಾಡ್ತಾ ಇದಾರೆ, ಆ ಉದ್ಧಾರ ಮಾಡ್ತಾ ಇದಾರೆ. ಇದಕ್ಕೆ ನಾನು ಖಂಡಿತವಾಗಿ ಖಂಡಿಸ್ತೀನಿ. ನನ್ ಪದೇ ಹೇಳೋದಿಷ್ಟೇ, ಬಹಿರಂಗವಾಗಿ ಚರ್ಚೆಗೆ ಬರ್ಲಿ, ನನ್ ವಿರುದ್ಧ ಇರುವಂತಹ ಯಾ ಆರೋಪ ಮಾಡ್ತಾ ಇದಾರೆ ಅದಕ್ಕೆ ದಾಖಲೆಗಳು ಕೊಡ್ಲಿ, ಸಾಕ್ಷಿ ಕೊಡ್ಲಿ. ಖಂಡಿತವಾಗಿಯೂ ಅವ್ರು ಹೇಳಿದ್ ನಾನು ಬದ್ದಾಗಿರ್ತೀನಿ. ಅದನ್ನ ಬಿಟ್ಬಿಟ್ಟು ಯಾವ್ದೇ ಆಧಾರ ಸಾಕ್ಷಿಗಳಿದ್ದೆ ಇವರು ನನ್ನ ಮೇಲೆ ಆರೋಪ ಮಾಡಿದ್ ಸರಿ ಇಲ್ಲ. ಮುಂದಿನ ದಿನಗಳಲ್ಲಿ ನಾನು ಸಹ ಇದ್ರ ಬಗ್ಗೆ ನಮ್ಮ ವಕೀಲರ ಹತ್ರ ಮಾತಾಡ್ತಾ ಇದ್ದೀನಿ. ಡಿಫಾಮೇಷನ್ ಏನು ಮಾನ ನಷ್ಟ ಮೊಕದ್ದಮೆ ಕೇಸ್ ಸಹ ನಾನು ಉಳ್ತಾ ಇದ್ದೀನಿ, ತೀರ್ಮಾನ ಮಾಡ್ಕೊಂಡು. ಯಾಕಂದ್ರೆ ಇಲ್ಲಿ ಸರಿ ಆರೋಪ ಮಾಡಿದ್ರೆ ನನಗೆ ನಮ್ಮ ಪಕ್ಷ ನಮ್ಮ ಜಿಲ್ಲೆಯ ಜನ ಒಬ್ಬ ಒಂದು ಏನು ನಂಬಿಕೆ ಇಟ್ಟಿನಲ್ಲ ಈ ಚುನಾವಣೆ ಪಕ್ಷ ನಿಲ್ಸಿದ್ರು, ಜಿಲ್ಲೆಯ ಜನ ನಂಬಿಕೆ ಇಟ್ಟಿನ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಟ್ಟು ಬೆಂಬಲಿಸಿದ್ದಾರೆ. ಅದ್ರ ಫಲಿತಾಂಶ 4ನೇ ತಾರೀಕು ಬರ್ತದೆ. ಆ ಇದ್ದಲ್ಲಿ ನನ್ಗೆ ಹೆಸರಿಗೆ ಕಳಕು ಬರುವಂತ ಕೆಲಸ ಯಪ್ಪ ಮಾಡ್ತಾ ಇದಾರೆ. ಇದನ್ನ ನಾನು ಕಾನೂನು ಹೋರಾಟ ಮಾಡ್ತೀನಿ, ನಮ್ಮ ಸಿದ್ಧನೆ ಇದ್ದಾನೆ, ಕಾನೂನು ಹೋರಾಟ ಮಾಡ್ತೇನೆ. ನಾನು ಮಾಧ್ಯಮ ಕಂತ್ರಗಳಿಗೆ ಕೇಳ್ಕೊಳ್ಳೋದು ಒಂದೇ, ಈ ತನಿಖೆ ನ್ಯಾಯ ಸಮ್ಮತವಂತ ಆಗಲಿ, ಯಾವ್ದು ಸಂತ್ರಸ್ತತೆ. ನನ್ಗೆ ಇನ್ನೊಂದು ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ, ನನಗೆ ಆ ಬೆಂಗಾಯಿ ಸುದ್ದಿ ಮಾತಾಡ್ಲಿಕ್ಕೆ ನನಗೆ ಅಸಹ್ಯ ಅನ್ಸುತ್ತೆ. ನನಗೆ ಅದು ಮಾತಾಡೋದು ನನ್ಗೆ ಇಷ್ಟ ಇದೆ. ನಾನು ಸಹ ಒಬ್ಬ ಸೊಫೆಸ್ಟಿಕೇಟೆಡ್ ಫ್ಯಾಮಿಲಿಯಿಂದ ಬಂದಿರೋರು, ನಾನು ಮಹಿಳೆಯರ ಜೊತೆ ಸಹೋದರಿಯ ಜೊತೆ ಬೆಳೆದಿರೋಂಥವ್ರು, ನನ್ಗೆ ಮಾತಾಡೋದು ನನಗೆ ಇದ್ರ ಬಗ್ಗೆ ಇಷ್ಟ ಇಲ್ಲ. ಹಾಗಾಗಿ ನ್ಯಾಯಸಮ್ಮತ ಅದು ತನಿಖೆ ಆಗ್ಲಿ. ಏನ್ ಇವ್ರು ಹೇಳ್ತಾ ಇದಾರಲ್ಲ, ಅವ್ರು ಬಿಟ್ಟು ಇವ್ರು ಬಿಟ್ಟು ಅಂತ ಏನೇನೋ ಹೇಳ್ತಾ ಇದಾರೆ, ಚುನಾವಣೆ ಟೈಮ್ ಅಲ್ಲಿ ಬಿಟ್ಟು ಹಾಕ್ ಬಿಟ್ಟು ಅವ್ರ ಮನೆಗೆ ಹೋಗಿದ್ರು, ಅದನ್ನ ಸಾಕ್ಷಿ ಸಮೇತ ಕೊಡ್ಲಿ, ಅದನ್ನು ತನಿಖೆ ಆಗ್ಲಿ. ತನಿಖೆಯಲ್ಲಿ ಯಾರು ತಪ್ಪಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ. ನಾನಂತೂ ಇಷ್ಟಕ್ಕೆಲ್ಲ ಈ ಗೊಜ್ಜೆ ರಾಜಕಾರಣಕ್ಕೆ ನೇರ ಕಾರಣ ದೇವರಾಜಗೌಡ. ನಿನ್ನೆ ನಡೆದಿರುವಂತಹ ಏನ್ ಈ ಗೊಜ್ಜೆ ರಾಜಕಾರಣ ಅಂತ ಹೇಳ್ತಾರೆ, ಇದಕ್ಕೆಲ್ಲ ಕಾರಣ ದೇವರಾಜಗೌಡರು. ಈ ಒಂದು ತನಿಖೆನ ದಿಕ್ ತಪ್ಪಿಸಕ್ಕೆ ಮಾಡ್ತಿರುವಂತ ಹುನ್ನಾರ ಇದು. ಇವ್ರು ಯಾವ ಪಕ್ಷದಲ್ಲಿ ಯಾವ ರೀತಿ ಏನ್ ಆಮಿಷ ಇಟ್ಕೊಂಡು ಏನ್ ಮಾಡಿದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಒಂದೊಂದ್ ದಿನ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ. ಮತ್ತೆ ನಾನು ಯಾವ್ದು ಈ ಯಾವ ವಿಷಯನ ಖಂಡಿಸ್ತೀನಿ ಅಂತ ಹೇಳಿದ್ರೆ, ನಮ್ಮ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ದಾರೆ, ಅದನ್ನ ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಇದನ್ನ ಖಂಡಿಸ್ತೀನಿ. ಯಾವುದೇ ಕಾರಣಕ್ಕೂ ಇವರು ಅವರ ಒಂದು ಇದರಲ್ಲಿ ನೂರಿಲ್ಲ. ಇವ್ರು ಯಾವ್ದೋ ಹಸಿ ಸುಳ್ಳುಗಳನ್ನೆಲ್ಲ ಮುಂದಿಟ್ಕೊಂಡು ಅವ್ರ ಬಗ್ಗೆ ಇಲ್ಲಿ ಸರದ ಆರೋಪ ಮಾಡ್ತೀವಿ, ಇದನ್ನು ಸಹ ನಾನು ಅದೇ ನನಗೂ ಗೊತ್ತಿಲ್ಲ ಇವ್ರು ಏನಕ್ಕೆ. ನನಗೂ ಇದು ಆಶ್ಚರ್ಯಕರ ಅನ್ಸುತ್ತೆ. 4 ಗಂಟೆ ನಾನು ಪ್ರೋಗ್ರಾಮ್ ಗಳನ್ನು ಮುಗಿಸ್ಕೊಂಡು ಮನೇಲಿ ಕೂತಿದ್ದೆ, ನಾನು ಈ ರೀತಿ ಫೋನ್ ಅಲ್ಲಿ ಕಾಲ್ ಮಾಡ್ತಾ ಬರ್ತಾ ನಂದು ಏನೋ ಪ್ರೆಸ್ ಮೀಟ್ ಬರ್ತಾ ಇದೆ, ನಿಮ್ದೆಲ್ಲ ಗೊತ್ತಿದ್ದೆ ಅವ್ರು ಕಾಲ್ ಮಾಡಿದ್ರು. ಅದ್ರ ಮೇಲೆ ನಾನು ನೋಡಿದಾಗಲೇ ಗೊತ್ತಾಗಿದ್ದಕ್ಕೆ ಇಷ್ಟೇ ಸಹ ಇಲ್ಲದ 27 ಆಯ್ತು ಚುನಾವಣೆ. ಇದೆಲ್ಲ ರೆಗ್ಯುಲರ್ ಸ್ಟಾರ್ಟ್ ಆಗಿ ಆಗ್ಲೇ ಹತ್ರ ಆಯ್ತು, ಇವತ್ತು 7ನೇ ತಾರೀಕು 10-12 ದಿವಸದಿಂದ ಇದು ನಡೀತಾ ಇದೆ. ಎಷ್ಟು ದಿನ ಆದ್ಮೇಲೆ ಇವತ್ತೇನು ನಮ್ಮ ಹೆಸರು ತಕೊಂಡಿದ್ರು, ಏನಾದ್ರು ತಪ್ಪನಿದ್ರೆ ಮತ್ತೆ ಫಸ್ಟ್ ಹೇಳ್ಬೋದಿತ್ತಲ್ಲ. ಇದು ಯಾವ್ದೋ ಅದೇನೋ ಪಾಪ ಖಾಸಗಿ ಹೋಟೆಲ್ ಯಾರು ಹೆಸರು ತಗೊಂಡು ಹೋಟೆಲ್ ಹೆಸರು ತಗೊಂಡು ಇವತ್ತು ನೆನ್ನೆ ಯಾಕೆ ಇಷ್ಟು ಸೈನ್ ಮಾಡ್ತಿದ್ರು ಇವರು. ಕಾರ್ತಿಕ್ ನಿಮ್ಮನ್ನು ಭೇಟಿ ಆಗಿದ್ರು ಅಂತಾನೂ ಹೇಳಿದ್ರು. ಕಾರ್ತಿಕ್ ಅವರು ನನಗೆ ಕಳೆದ MLA ಚುನಾವಣೆಯಲ್ಲಿ ನಾನು ಭೇಟಿ ಆಗಿದ್ದು ನಿಜ. ಯಾವ ವಿಷಯಕ್ಕೆ ಅದೇ ಜಮೀನು ವಿಷಯ ಭೇಟಿ ಆಗಿದ್ದೆ. ಈ ವಿಷಯವಾಗಿ ಸುಮ್ಮನೆ ನನಗೆ ಅವ್ರ ಮೇಲೂ ದೂರದಲ್ಲ, ಯಾರ ಮೇಲೂ ದೂರದಲ್ಲ, ನೂರು ಅವ್ರ ವಿಷಯ ನನ್ಗೆ ಭೇಟಿನೂ ಆಗಿಲ್ಲ. ಈ ವಿಷಯ ಬಗ್ಗೆ ನನ್ಗೆ ಪ್ರಸ್ತಾಪನೆ ಆಗಿಲ್ಲ. ನಾನು ನಿಮ್ಗೆ ಎಷ್ಟು ಮಾಧ್ಯಮದವ್ರು ಗೊತ್ತು, ದೇವರಾಜಗೌಡ ಅಂದ್ರೆ ಗೊತ್ತಾಗಿದ್ದು, ಇವೆಲ್ಲ ಇದಾವೆ, ಟಿವಿ ಬಿಡ್ತೀನಿ, ಅಲ್ಲಿ ಬಿಡ್ತೀನಿ, ಎಲೆಕ್ಷನ್ ಟೈಮ್ ಬಿಡ್ತೀನಿ, ಅದೇ ಟಿವಿ ಮುಖಾಂತರ ನೋಡಿದೀನಿ, ಅಷ್ಟೇ ಸಹ ಮಾಹಿತಿ ನಮ್ಗೆ ಗೊತ್ತಿರೋದು. ಸರ್ ಆಮೇಲೆ ಇನ್ನೊಂದು ಹೇಳಿದಾರೆ, ಒಳನಸುಪುರದಿಂದ ಬೆಂಗಳೂರಿಗೆ ಹೇಗೆಲ್ಲ ಹೋಯ್ತು ಪೆನ್ ಡ್ರೈವ್ ಅನ್ನೋದನ್ನ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಸರ್. ಅದೆಲ್ಲ ನೂರು ತನಿಖೆಗೆ ನಾನು ಸಿದ್ಧ ಅಂತ ನಾನೇ ಹೇಳ್ತಾ ಇದ್ದೀನಿ. ಯಾವ ತನಿಖೆ ನಾನು ಸಿದ್ಧ,